ಸರ್ ಹಾಗಿಲ್ಲ ಸರ್. ಫ್ಯಾಂಟಾಸ್ಟಿಕ್. ಅಕ್ಟೋಬರ್ 2016 ತನಕ ನೀವ್ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಎಕ್ಸೆಪ್ಟ್ ಮೀಡಿಯಾದವ್ರು ಕೆಲವೊಂದು ಜನಗಳಿಗೆ ನೀವೇನು ಏನ್ ಮಾಡ್ತಿದ್ದೀರಿ ಅಂತ ಒಂದು ಸಣ್ಣ ಸುಳಿವಿತ್ತು ನಮ್ಗಳಿಗೆ, ಅಷ್ಟು ಬಿಟ್ರೆ ನೀವ್ ಯಾರಿಗೂ ಗೊತ್ತಿಲ್ಲ. ಟೆಲ್ ಮಿ, ಬೇರೆದೆಲ್ಲ ಆಮೇಲೆ ಕೆದಕ್ತೀನಿ ನಾನು. ಬಿಗ್ ಬಾಸ್ ವಿನ್ನರ್ ಅಂತ ತಗೊಂಡ್ ಆಚೆ ಬಂದ ತಕ್ಷಣ ಏನ್ ಫೀಲ್ ಮಾಡಿದ್ರಿ ಸರ್? ಬಿಗ್ ಬಾಸ್ ವಿನ್ನರ್ ಅಂತ ಯಾವಾಗ ಅನಿಸ್ತು ಅಂತ ಹೇಳಿದ್ರೆ, ನಾನು ವಿನ್ನರ್ ಆಗಿದ್ರಿ ಆಚೆ ಬಂದ್ರಿ ಅವಾಗ ಹೆಂಗಿತ್ತು ಹೇಳಿ? ಫಸ್ಟ್ ಆಚೆ ಬಂದ ತಕ್ಷಣ ಫಸ್ಟ್ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು, ಕಣ್ ತುಂಬಾ ನಿದ್ರೆ ಮಾಡ್ಬೇಕು. ಯಾಕಂದ್ರೆ ನಾನು ನನ್ನ ದೇಹನ ಬಹಳ ಪ್ರೀತಿಸ್ತೀನಿ. ಯಾಕಂದ್ರೆ ಎಲ್ಲರೂ ಸಾಮಾನ್ಯವಾಗಿ 7-8 ಗಂಟೆ ಮಲಗ, ನಾನು 12-13 ಅವರ್ ಡೈಲಿ ಮಲಗೋದು. ಶರೀರನ ಬಹಳ ಪ್ರೀತಿನ ಸಾಕೊಂಡಿದ್ದೀನಿ. ಓಕೆ, ಗುಡ್. ಸೊ ಹೀಗಿರ್ಬೇಕಾದ್ರೆ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಏನ್ ಗೊತ್ತಾ ಸರ್, 5 ನಿಮಿಷ ಕಣ್ ಹಿಂಗ್ ಅಂದ್ರೆ ಸರ್ ಹಿಂಗ್ ಹೋಗ್ತಿರ್ತೇನೆ ಅನ್ಕೊಂಡು, ಹಿಂಗ್ ಹೋಯ್ತು ಎದ್ದೇಳು ಮಂಜುನಾಥ ಎದ್ದೇಳಲೋ ಅಂತ ಹಾಕ್ಬಿಡೋರು. ಸೊ ಬಹಳ ಹಿಂಸೆ ಹೋಯ್ತಿತ್ತು. ಅಲ್ಲ ಸರ್, ನಾವು ಏನು ಮಾಡಿಲ್ಲ ಅಂದ್ರೆ ಒಂದೊಂದ್ಸಲ ಕ್ಯಾಮ್ರಾಗ ಹೋಗಿ ತೀರಾ ಪರ್ಸನಲ್ ಆಗಿ ಸರ್ ನೀವು ಕೊಟ್ಟಿರೋ ಟಾಸ್ಕ್ ಮಾಡ್ತಾ ಇದ್ದೀನಿ, ನಿಮ್ಗೆಲ್ಲ ಮಾತು ಕೇಳ್ತಾವ್, ನಮ್ಮ ಪಾಡ್ ನಾವು ಊಟ ಮಾಡ್ತೀವಿ, ಮನಿ ಕತ್ತೀವಿ, ಬಿಟ್ಬಿಡಿ, ನಮ್ಗೆ ಯಾಕೆ ಹಿಂಸೆ ಮಾಡ್ತೀರಾ ಅಂತೂ ಕೇಳಿದ್ದುಂಟು. ಹೌದು,